ವೀಕ್ಷಕರೇ ಜಾತಕ ಫಲ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಜೀವನದ ಆಗು ಹೋಗುಗಳ ಮೇಲೆ ಗ್ರಹಗತಿಗಳ ಪರಿಣಾಮ ಯಾವ ರೀತಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರುವಂತಹದ್ದೇ ಜ್ಯೋತಿಷ್ ಶಾಸ್ತ್ರದಲ್ಲಿ ಮನುಷ್ಯನ ಜೀವನದ ಮೇಲೆ ಆಗುವಂತಹ ಪರಿಣಾಮಗಳು ಹಾಗೂ ಯಾವ ರೀತಿ ಆ ಪರಿಣಾಮಗಳಿಂದ ಹೊರಗೆ ಬರಬೇಕು ಅನ್ನೋದರ ಕುರಿತಾಗಿ ಸೂಕ್ತ ಫಲ ಜ್ಯೋತಿಷ್ಯವೂ ಇದೆ ಆದರೆ ರೈತರ ವಿಷಯದಲ್ಲಿ ಜ್ಯೋತಿಷ್ಯ ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಹಲವರಿಗೆ ಗೊತ್ತಿರೋದಿಲ್ಲ ಈ ಕುರಿತಾಗಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ವಿಶೇಷ ಅತಿಥಿಗಳಿದ್ದಾರೆ ಅವರನ್ನ ಮೊದಲಿಗೆ ಸ್ವಾಗತಿಸೋಣ ಅಂತರಾಷ್ಟ್ರ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಯಾದಂತಹ ಶಂಕರ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಲೋಕೇಶ್ ಟೇಕಲ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಹೆಗಡೆ ಅವರೇ ಜ್ಯೋತಿಷ್ಯಕ್ಕೂ ರೈತರ ಜೀವನಕ್ಕೂ ಎಲ್ಲಿಯ ಸಂಬಂಧ ಭಾಳ ಒಳ್ಳೆ ಪ್ರಶ್ನೆ ರೈತರಿಗೆ ಕೃಷಿಗೆ ಅಂತಲೇ ಜ್ಯೋತಿಷ್ಯ ಮೊದಲನೇ ಹುಟ್ಟಿದ್ದು ಜ್ಯೋತಿಷ್ಯವನ್ನ ಅದರ ಫಲವನ್ನು ಅಳವಡಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಕೃಷಿಗೆ ಯಾಕೆ ಅಂತಂದರೆ ಒಂದು ಉದಾಹರಣೆ ಕೊಡ್ತೇನೆ ಊರ ಕಡೆ ಅಲ್ಲ ಭಾನುವಾರ ತೆಂಗಿನ ಮರವನ್ನು ಹತ್ತಲ್ಲ ಕಾಯಿ ಕೊಯ್ಯೋಲ್ಲ ತೆಂಗಿನಕಾಯನ್ನು ಕೊಯ್ಯೋಲ್ಲ ಬಹುಶಃ ಒಂದು ಅಂದಾಜಿನ ಪ್ರಕಾರ ಒಂದು ಕೆಲವು ನೂರು ಕೋಟಿಯಿಂದ ಸಾವಿರ ಕೋಟಿ ರೂಪಾಯಿ ಇಂಡಸ್ಟ್ರಿ ತೆಂಗಿನಕಾಯಿ ಒಂದು ಬೆಳೆ ಈಗ ಏಬೇಕ್ರೆ ಪರೀಕ್ಷೆ ಮಾಡಿ ನೋಡ್ಬೋದು ಭಾನುವಾರ ಬೆಳಿಗ್ಗೆ ಸೂರ್ಯ ಉದಯ ಆಗುವ ಸಮಯದಲ್ಲಿ ಒಂದು ತೆಂಗಿನ ಸಸ್ಯನ ನೀವು ನೆಟ್ಟಿ ಬೇಕಿದ್ರೆ ಅದರ ಹಿಂದಿನ ದಿನ ಶನಿವಾರ ಸೂರ್ಯ ಅಸ್ತ ಆಗುವ ಟೈಮಲ್ಲಿ ಸರಿಯಾಗಿ ಉಲ್ಟ ಸೂರ್ಯನಿಗೂ ಶನಿಗೂ ಉಲ್ಟ ಅದು ರಿಪಲ್ಷನ್ ಅದೇ ಏರಿಯಾದಲ್ಲಿ ಅದೇ ಟೆರಿಟರಿಯಲ್ಲಿ ಅದೇ ಮಣ್ಣಿಗೆ ಅದೇ ಸೀಡಿನ ತೆಂಗಿನಕಾಯನ್ನು ನೀವು ನೆಟ್ಟಿ ಅದು ಮರವಾಗಿ ಬೆಳೆದಾಗ ಭಾನುವಾರ ನೆಟ್ಟಂತಹ ಒಂದು ಗಿಡ ತೆಂಗಿನ ಗಿಡ ಮರ ಅದು ಬಹಳ ಅದ್ಭುತವಾಗಿ ಫಲ ಕೊಡುತ್ತೆ ಆದರೆ ಅದಕ್ಕೆ ಕಂಪೇರ್ ಮಾಡಿದಾಗ ಕಂಪೇರ್ ಮಾಡಿದಾಗ ಶನಿವಾರ ಇಂಪ್ಲಾಂಟ್ ಮಾಡಿದಂಥ ಆ ಮರ ಅಷ್ಟೊಂದು ಫಲವನ್ನು ಕೊಡೋದಿಲ್ಲ ಇದೇ ಮುಹೂರ್ತ ಈವನ್ ಈ ಮುಹೂರ್ತಗಳನ್ನು ಅನಿಮಲ್ ಹಸ್ಬೆಂಡರಿಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು ಪೋಲ್ಟ್ರಿ ಕೋಡಿ ಫಾರ್ಮ್ ಅಂತ ಏನಿದೆ ಅದರಲ್ಲಿ ರಿಸರ್ಚ್ ಆಗಿದೆ ಅಮಾವಾಸ್ಯ ದಿನ ಯಾಕಂದರೆ ಈಗ ಆರ್ಟಿಫಿಷಿಯಲ್ ಆಗಿ ಮೊಟ್ಟೆ ಮದುವೆ ಮರಿಯಾಗೋ ಥರ ಮಾಡ್ತಾರಲ್ಲ ಸೊ ಈಗ ಆ ಒಂದು ಒಂದು ಟೆಕ್ನಾಲಜಿ ಬಂದಿರೋದ್ರಿಂದ ಅಮಾವಾಸ್ಯ ದಿನ ಆ ಥರ ಒಂದು ಮರಿ ಹೊರಗೆ ಬರೋ ಥರ ಮಾಡಿದರೆ ಆ ಹೊರಗೆ ಬಂದ ಮರಿಗಳು ಮತ್ತಷ್ಟು ಹೆಚ್ಚು ಬಲಾಢ್ಯವಾದಂಥ ಹೆಚ್ಚು ಹೆಚ್ಚು ಮರಿಗಳನ್ನು ಮೊಟ್ಟೆಗಳನ್ನು ಹಾಕ್ತವೆ ಬೆಳೆದು ಸಂಶೋಧದಿಂದ ಪ್ರೂವ್ ಆಗಿದೆ ಹಾಗೆಯೇ ಭಾಳಷ್ಟು ಈ ಅಡಿಕೆ ಲಕ್ಷ್ಮಿ ಅಂತ ಕರಿತೀವಿ ನಾವು ಅಂದರೆ ಶುಕ್ರವಾರ ಶುಕ್ರವಾರ ಬೆಳಗಿನ ಜಾವ ಅಡಿಕೆಯ ಒಂದು ಸಸಿಯನ್ನು ಹಾಕಿ ನೋಡಿ ತುಂಬಾ ಅದ್ಭುತವಾದ ಫಲ ಇರುತ್ತೆ ಅದರಲ್ಲೂ ನಮ್ಮ ಪಕ್ಷಿಯ ನಾನು ಹೋದ ಪ್ರೋಗ್ರಾಮ್ ಅಲ್ಲಿ ಪಂಚಪಕ್ಷಿ ಸ್ವಲ್ಪ ಮುಟ್ಟಿದ್ದೇನೆ ಅದು ಬಹಳ ಅಗಾಧವಾದದ್ದು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ ಮುಂದಿನ ವಾರಗಳಲ್ಲೆಲ್ಲ ಆ ಅಡಿಕೆಯ ಬೆಳೆ ಬಹಳ ಅದ್ಭುತವಾಗಿರುತ್ತೆ ಶುಕ್ರವಾರ ಒಂದು ಆ ಪಕ್ಷಿ ರೂಲ್ ಅಲ್ಲಿ ಅಥವಾ ಈಟಲ್ಲಿ ಅಂದ್ರೆ ರಾಜ್ಯ ಮಾಡುವಂತಿರುವಾಗ ಸಸಿ ನೆಡುವಂಥವ್ರದ್ದು ಅಥವಾ ಭೋಜನಾವಸ್ಥೆಯಲ್ಲಿ ಪಕ್ಷಿ ಇದ್ದಾಗ ಸಸ್ಯನ ನೆಟ್ಟದು ಅದ್ಭುತವಾಗಿರುತ್ತೆ ಹೀಗೆ ಆ ಮುಹೂರ್ತದ ಒಂದು ವಿಶೇಷತೆಯನ್ನು ಹೇಳ್ಕೊಳ್ಳಿಕ್ಕೆ ನಾನು ವಿಶೇಷ ಅತಿಥಿಯನ್ನು ಕರೆಸಿದ್ದೇನೆ ಡಾಕ್ಟರ್ ಲೋಕೇಶ್ ಅವರನ್ನ ಈ ಡಾಕ್ಟರ್ ಲೋಕೇಶ್ ಅವರು ಒಂದು ಅದ್ಭುತವಾದಂಥ ವೈದ್ಯರು ಇಪ್ಪತ್ತು ವರ್ಷದಿಂದ ಇದ್ದಂಥ ಟ್ಯೂಮರ್ ಅನ್ನ ಕೇವಲ ಇಪ್ಪತ್ತು ನಿಮಿಷದಲ್ಲಿ ವಿದೌಟ್ ಆಪರೇಷನ್ ಗುಣ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಸಿಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಇವರು ಒಂದೊಂದು ಕ್ಯಾಂಪ್ ಮಾಡಿದಾಗ ರೋಟಿ ಕ್ಲಬ್ ನೂರ ಇನ್ನೂರಲ್ಲ ಕರೀತಾರೆ ಒಂದೊಂದು ಕ್ಯಾಂಪ್ ಮಾಡಿದಾಗಲೂ ಐದು ಸಾವಿರ ಹತ್ತು ಸಾವಿರ ಜನ ಇರ್ತಾರೆ ವೈದ್ಯರು ಇರ್ತಾರೆ ಅವರು ಕಣ್ಣೆದ ಬೈಲಲ್ಲಿ ಒಂದೇ ದಿನಕ್ಕೆ ಇಪ್ಪತ್ತು ಮೂವತ್ತು ನಲವತ್ತು ಆಪರೇಷನ್ಸ್ ಅನ್ನು ಮಾಡ್ತಾರೆ ಟ್ಯೂಮರ್ ತೆಗಿತಾರೆ ಸೋರಿಯಾಸಿಸ್ಗೆ ಸಸಿಗೆ ಅದ್ಭುತವಾದಂಥ ಮೆಡಿಸಿನ್ ಇದೆ ಇವರ ಹತ್ರ ಯಾಕೆ ಅಂತಂದರೆ ಇವರು ಬಿ ಎಮ್ ಅನ್ನು ಮಾಡಿ ಪರಂಪರಾಗತವಾಗಿ ಇವರ ಮನೆಯಲ್ಲಿ ಇಂಥ ನಾಲ್ಕುನೂರು ಐದುನೂರು ಗ್ರಂಥಗಳಿವೆ ಅದರಲ್ಲಿ ಇದೊಂದು ನನಗೆ ಈ ಪಂಚಪಕ್ಷಕ್ಕೆ ಬೇಕಾದಂತಂದ್ರೆ ಪಾಪ ನನಗೆ ಕೊಟ್ಟಿದ್ದಾರೆ ಇನ್ನೂ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಈ ಥರದ್ದು ಭಾಳ ಇದೆ ಅದನ್ನೆಲ್ಲ ಅಧ್ಯಯನ ಮಾಡಿ ಅವರದ್ದೇ ಆದಂಥ ಕೆಲವೊಂದು ರಸಾಯನಗಳನ್ನೆಲ್ಲ ಅವ್ರು ಮಾಡಿ ಮುಹೂರ್ತಗಳನ್ನು ಅವ್ರು ಹೇಳೋದು ಅದೇ ಆಯುರ್ವೇದ ಮರೆತಿರೋದು ಏನು ಅಂತಂದರೆ ಮುಹೂರ್ತವನ್ನು ಮಹತ್ವ ಖಂಡಿತ ಚಿಕಿತ್ಸೆಗೂ ಮುಹೂರ್ತಕ್ಕೂ ಎಲ್ಲಿಯ ಸಂಬಂಧ ಖಂಡಿತ ಸಂಬಂಧ ಇದೆ ನಮ್ಮ ವೇದಗಳ ಉಪಭಾಗವಾಗಿರ್ತಕ್ಕಂತಹ ಈ ಆಯುರ್ವೇದ ಋಷಿಗಳ ಕೊಟ್ಟಿರ್ತಕ್ಕಂತಹ ಭಿಕ್ಷೆ ಇವತ್ತು ವಿಜ್ಞಾನವಾಗಿದೆ ಇದರಲ್ಲಿ ಸಾಕಷ್ಟು ಪರಬ್ರಹ್ಮ ಏನು ಬ್ರಹ್ಮಾಂಡ ಒಡಗಿದೆ ಅಂದರೆ ಬಾಹ್ಯವಾಗಿರ್ತಕ್ಕಂಥ ಬ್ರಹ್ಮಾಂಡದಲ್ಲಿ ಪಂಚಭೂತಗಳು ಈ ಯೂನಿವರ್ಸಲ್ ಅಂತ ಹೇಳ್ತೀವಿ ನಮ್ಮ ಇನ್ನರ್ಲಿ ಸಹ ಆ ಪಂಚಭೂತಗಳು ನಮ್ಮನ್ನು ಆಳ್ತಿರುತ್ತೆ ಮುಹೂರ್ತಕ್ಕೆ ನಿಕಟ ಹೇಗೆ ಸಂಬಂಧ ಜ್ಯೋತಿಷ್ಯಕ್ಕೂ ಮತ್ತು ಆಯುರ್ವೇದಕ್ಕೂ ಏನು ಸಂಬಂಧ ಅಂದಾಗ ಒಂದು ತಾಯಿಯ ಮಕ್ಕಳವರು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದಾಗ ಮೃಗಶಿರ ಮೃಗಶಿರಾ ನಕ್ಷತ್ರದಲ್ಲಿ ಆಸ್ತಮಾಗೆ ಔಷಧಿಯನ್ನು ನೀಡ್ತಕ್ಕಂಥದ್ದು ಆ ಮೃಗಶಿರಾ ಮಳೆಯನ್ನು ಕೂಡಿದಾಗ ಕೊಡ್ತಕ್ಕಂತಹ ಏನು ಆ ಚಿಕಿತ್ಸೆ ಇದೆ ತುಂಬ ಪ್ರಧಾನವಾಗಿ ಯಶಸ್ವಿಯಾಗಿ ಬರ್ತಿರ್ತಕ್ಕಂಥದ್ದು ನಂತರ ಏನು ಗುರುಪುಷ್ಯ ನಂತರ ಗುರು ರವಿ ಈ ವಿಶೇಷ ದಿನಗಳಲ್ಲಿ ನಮ್ಮ ಏನು ಚರಕ ಹಾಗೂ ಸುಶ್ರುತ ಈ ಋಷಿ ಮುನಿಗಳು ಕೊ ಕೊಟ್ಟಿರ್ತಾರೆ ಈಗ ವರವಾದ ವರದಾನವಾಗಿ ನಮ್ಮ ಒಂದು ಆಯುರ್ವೇದ ಸೈನ್ಸನ್ನು ಅಥವಾ ಜ್ಯೋತಿಷ್ಯ ಒಂದು ಸೈನ್ಸನ್ನು ಕೊಟ್ಟಿದ್ದಾರೆ ಪೂರ್ವದಲ್ಲಿ ಅದಕ್ಕೆ ಮುಚಿತವಾಗಿ ಆಮಂತ್ರಣವನ್ನು ಕೊಟ್ಟು ಬರ್ ಬರುವಂತಹ ಒಂದು ಪದ್ಧತಿ ಇತ್ತು ಮೊದಲಿಗೆ ಈಗಲೂ ಸಹ ಬಿ ಎಮ್ ಎಸ್ ಡಾಕ್ಟರ್ಸೇ ಅಂತಲ್ಲ ಪಾರಂಪರಿಕ ವೈದ್ಯರು ಅಂತಲ್ಲ ಶಾಸ್ತ್ರವನ್ನು ನಿಜವಾಗಿ ವೈದ್ಯರ ಅಂದರೆ ಒಬ್ಬ ರೋಗಿಗೆ ನಾವು ಚಿಕಿತ್ಸೆ ಮಾಡಬೇಕು ಅದು ಯಶಸ್ವಿ ಆಗಬೇಕು ಅಂದಾಗ ಸಾಧಕ ಸ್ವತಃ ಪಿಜಿಷನ್ನೇ ಮಾಡ್ತಕ್ಕಂತಹ ಯೋಗಗಳಿದ್ದಾವೆ ಅದಕ್ಕೆ ಪೂರ್ವದಲ್ಲಿ ಆಚಾರ್ಯರಾಗಲಿ ಅಥವಾ ವಾಗ್ಭಟ ಆಗಲಿ ಮೊದಲಿಗೆ ಶನಿವಾರ ಅಂದರೆ ನಾವು ವನಸ್ಪತಿಯನ್ನು ಅವರಿಗೆ ಪೆ ಕೊಡಬೇಕು ಅಂತ ಚಿಕಿತ್ಸೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಹೆಪಿಟೈಟಿಸ್ ಬಿ ಹಳದಿ ಕಾಮಣೆ ಅಂತ ಹೇಳ್ತೀವಿ ನಾನು ನೋಡಿನಲ್ಲಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಇದು ಪೂರ್ವದಲ್ಲಿ ಇದು ವಾಸಿಯಾಗಬೇಕು ಅಂತಂದಾಗ ಈಗ ನಮಗೆ ಪೆಥಾಲಜಿಸ್ಟ್ ಟೆಸ್ಟ್ ಬೇಕು ಬಿಲುರುಬಿನ್ ಎಷ್ಟಿದೆ ಜಿ ಟಿ ಒ ಟಿ ಪಿ ಟಿ ಎಷ್ಟಿದೆ ಅಥವಾ ಎ ಎಲ್ ಪಿ ಎಷ್ಟಿದೆ ಅಂತ ನಾವು ಹೇಳ್ತೀವಿ ಪೂರ್ವದಲ್ಲಿ ಏನು ಮಾಡ್ತಿದ್ರು ಮುಂಚಿತವಾಗಿ ಶನಿವಾರ ಅದಕ್ಕೆ ಹೋಗಿ ಆಮಂತ್ರಣವನ್ನು ಕೊಟ್ಟು ಬರ್ತಿದ್ರು ಆಮಂತ್ರಣ ಅಂದರೆ ಅದಕ್ಕೆ ಅತಿಥಿಯಾಗಿ ಒಬ್ಬ ವಿಶೇಷ ಅತಿಥಿಗೆ ನಾವು ಹೋಗಿ ಏನು ಲ ಇನ್ವಿಟೇಷನ್ ನಾವು ಕೊಡ್ತೀವಿ ಆ ಇನ್ವಿಟೇಷನ್ ಥರ ವನಸ್ಪತಿಗೆ ಪೂರ್ವದ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮುನ್ನವೇ ಹೋಗಿ ಅದಕ್ಕೆ ಪೂಜೆ ಮಾಡಿ ವಿಧಿವಿಧಾನೋಕ್ತವಾಗಿ ಅದನ್ನು ಪೂಜೆ ಮಾಡಿ ಅದನ್ನು ತಗೊಂಡ್ ಬರ್ತಿದ್ರು ನಂತರ ಅದಕ್ಕೆ ಆಮಂತ್ರಣ ಮೊದಲು ಕೊಟ್ಟು ಬರ್ತಿದ್ರು ನೆಕ್ಸ್ಟ್ ಡೇ ಏನಿದೆ ಅಂದರೆ ಭಾನುವಾರ ಗುರು ಪುಷ್ಯ ನಕ್ಷತ್ರ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ಗುರು ರವಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪೂರ್ವದಲ್ಲಿ ಹೋಗಿ ಅದನ್ನು ವಿಧಿ ಬೇರು ಸಮೇತ ಅಥವಾ ಸಮೂಲನ ಅಥವಾ ಹೇಗೆ ಅದು ವಿಧಿ ವಿಧಾನ ಇದೆಯೋ ಅದನ್ನು ತೊಗೊಂಡು ಬಂದು ಒಂದು ದೈವ ಉಪಾಸನೆ ಆಕ್ಚುಲಿ ಆಯುರ್ವೇದ ಆಚಾರ್ಯರು ಎಲ್ಲರೂ ಸಹ ಒಂದು ಉಪಾಸನೆಯನ್ನು ಇಟ್ಕೊಂಡಿರಬೇಕು ಅಥವಾ ಧನ್ವಂತರಿ ಉಪಾಸನೆ ಇರಬಹುದು ಅವರ ದೈವ ಶಿವನಿರಬಹುದು ವಾಟ್ ಎವರ್ ಅವ್ರ ಅವ್ರ ಬಿಲೀವ್ನೆಸ್ ಸೊ ಆ ಒಂದು ಬಿಲೀವ್ನೆಸ್ಸಿಂದನೇ ಅದು ಏನು ಶ್ಲೋಕಗಳು ವಿಧಿವಿಧಾನೋಕ್ತವಾಗಿರ್ತಕ್ಕಂತಹ ಶ್ಲೋಕಗಳನ್ನು ಉಚ್ಚರಿಸಿ ಅದನ್ನು ಔಷಧಿಯನ್ನು ಕೊಟ್ಟಾಗ ಮಾತ್ರ ಯಶಸ್ವಿಯನ್ನು ಕಂಡುಕೊಂಡಿದೆ ಈ ಥರ ಸಾಕಷ್ಟು ಪೇಶೆಂಟ್ಸ್ಗೆ ನನ್ನ ಒಂದು ಅನುಭವಕ್ಕೆ ನನ್ನ ತಾತಂತ್ರಂತಹ ಪೂಜ್ಯ ಕೊರಟಿ ನಾರಾಯಣಪ್ಪ ಮತ್ತು ಕೊರಟಿ ವೆಂಕಟೇಶಪ್ಪನವರ ಒಂದು ಆಧಾರ ಅಂದರೆ ಏನು ಅವರು ಟ್ರಡಿಷ್ನಲ್ ಆಗಿ ಬಂದಿರತಕ್ಕಂಥದ್ದು ಸಾವಿರಾರು ಜನಕ್ಕೆ ನನ್ನ ಒಂದು ಅನುಭವದಲ್ಲಿ ಇದು ಕಂಡುಕೊಂಡಿರ್ತಕ್ಕಂಥದ್ದು ಮತ್ತು ವೈಜ್ಞಾನಿಕವಾಗಿ ಹೌದು ಈ ಮುಹೂರ್ತಗಳ ಮಹತ್ವ ಒಂದು ಹೇಳಬೇಕು ಅಂತಂದರೆ ಮತ್ತು ಗುರುಪುಷ್ಯ ಗುರುರವಿ ಪಂಚಪಕ್ಷಿ ಯಾಗ ಅಂತ ಅದರಲ್ಲಿ ಬರುತ್ತೆ ನಮ್ಮ ಆಯುರ್ವೇದದಲ್ಲಿ ಈಗೇನು ದೈವಿಕ ಚಿಕಿತ್ಸೆ ಅಂತ ಬರುತ್ತೆ ಈಗ ಬಿ ಎಮ್ ಎಸ್ ಏನು ಮಾಡ್ಕೊಂಡಿರ್ತಾರೆ ಹೊಸ್ದಾಗಿ ಕಲಿತಕ್ಕಂಥವ್ರು ಅದರಲ್ಲಿ ದೈವಿಕ ಚಿಕಿತ್ಸೆ ಅಂತಕ್ಕಂಥದ್ರಲ್ಲಿ ಜ್ವರ ಅಷ್ಟಾಂಗ ಸಮಿತೆ ಒಂದು ಇದ್ರ ಪ್ರಕಾರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದಾಗಲಿ ಅಥವಾ ಹೇಳೋದಾಗಲಿ ಇದನ್ನು ನಾವು ಮಾಡಿದಾಗ ಜ್ವರ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ವಿದಿನ್ ಟೂ ಆರ್ ತ್ರೀ ಟೈಮ್ಸ್ ಇದು ಪ್ರಾಕ್ಟಿಕಲ್ ಮಾಡಿರ್ತಕ್ಕಂಥದ್ದು ಈಗಿನ ವೈದ್ಯ ಸಹೋದರರೆಲ್ಲ ಅದನ್ನು ಮರೆತಿದ್ದೇವೆ ನಾವು ಯಾಕಂದರೆ ನಮ್ಮ ಶಾಸ್ತ್ರ ನಮ್ಮ ಒಂದು ಆ ಒಂದು ಏನು ಟ್ರಡಿಷ್ನಲ್ ಆಗಿ ಬಂದಿದೆ ಸೊ ಈ ಒಂದು ಫಲಗಳನ್ನು ಕೊಡ್ತಾ ಬಂದಿದೆ ಓಕೆ ಸಾಮಾನ್ಯನು ಸಾಮಾನ್ಯವಾಗಿ ಕೇಳುವಂತಹ ಮಾತು ಮಂತ್ರಕ್ಕೆ ಮಾವಿನಕಾಯಿ ಚೀತಿಗೆ ತಮಗೂ ಸಹ ಪ್ರಚಲಿತವ ನಾವೆಲ್ಲ ಮೊನ್ನೆ ಅಷ್ಟೇ ಟ್ರಂಪ್ಸ್ ಯು ಎಸ್ ನಮ್ಮ ಏನ್ ರಾಜ್ಯವನ್ನ ತಗೊಂಡ್ರು ಅಧಿಕಾರವನ್ನ ತಗೊಂಡ್ರು ದೈವಿಕ ಉಪಾಸನೆ ಅಗಮನವನ್ನ ಮತ್ತೆ ವೇದ ಉಪನಯನವನ್ನ ಅಲ್ಲಿ ಮಾಡಿಸಿದ್ದಾರೆ ಇವತ್ತು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ನಿಜ ಆದ್ರೆ ಆ ವೈಬ್ರೆಂಟ್ಸ್ ಏನಿದೆ ಖಂಡಿತ ನಮ್ಮ ಮನಸ್ಸನ್ನ ನಮ್ಮ ಜ್ಞಾನೇಂದ್ರಿಯನ್ನ ಪ್ರಚೋದಿಸುತ್ತೆ ವೆರಿ ಸಿಂಪಲ್ ಕಾನ್ಸೆಪ್ಟ್ ಸೊ ಅದು ಎಲ್ಲಿ ಪ್ರಚೋದಿಸುತ್ತೆ ನಮಗೆ ಏಕಾಗ್ರತೆಯನ್ನ ಬಿಂಬಿಸುತ್ತೆ ಅಷ್ಟೇ ಟ್ಯೂಮರ್ ಅನ್ನುವಂತಹದ್ದು ಬಹಳ ಆತಂಕಕಾರಿ ವಿಷಯ ಟ್ಯೂಮರ್ ಅನ್ನೋ ಪದ ಕೇಳಿದ್ರೇನೆ ಒಂದು ನಿಮಿಷ ಯಾರಾದ್ರೂ ನಡಗ್ಬಿಡ್ತಾರೆ ಅಬ್ಬಾ ಟ್ಯೂಮರ್ ಅಂತ ಟ್ಯೂಮರ್ ಅನ್ನ ಈ ರೀತಿ ಫಲಗಳ ಮೂಲಕ ಯಾವ ರೀತಿ ತೆಗೆಸೋದಕ್ಕೆ ಸಾಧ್ಯ ಯಾಕೆಂದ್ರೆ ಆಪರೇಷನ್ಗಳು ಸಕ್ಸಸ್ ಆಗದೆ ಇರುವಂತಹ ಸಂದರ್ಭಗಳು ಎಷ್ಟೋ ಇವೆ ಜೀವ ಕಳ್ಕೊಂಡಿರುವಂತಹ ಸಂದರ್ಭಗಳು ಎಷ್ಟೋ ಇವೆ ಅದನ್ನ ಅಷ್ಟು ಸುಲಭವಾಗಿ ಇಪ್ಪತ್ತು ನಿಮಿಷದಲ್ಲಿ ಹೇಗೆ ತೆಗೆಯೋಕೆ ಸಾಧ್ಯ ನೋಡಿ ಇದು ಆಚಾರ್ಯುಶ್ವತ ರುಚಿಯ ಪ್ರಕಾರ ನಾವು ಆತ್ರೆ ಋಷಿಯ ಸಂತತಿ ಕಡೆವರು ಅಪಮಾರ್ಗ ಅಂತ ಒಂದು ವನಸ್ಪತಿ ಬರುತ್ತೆ ಅಂದ್ರೆ ನಾವು ಇದು ಹೇಗೆ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ ಅಂದಾಗ ದೇ ಹಾವ್ ಸೋ ಮೆನಿ ಟೈಪ್ ಅಂಡ್ ಸಿಸ್ಟ್ ಬಾಹ್ಯವಾಗಿರ್ತಕ್ಕಂತಹ ಗಡ್ಡೆಗಳು ಅಂತ ನಾವೇನು ಹೇಳ್ತೀವಿ ಆಡಭಾಷೆಯಲ್ಲಿ ಅಥವಾ ನೀರೋಫೈಬ್ರಮಾ ಇರಬಹುದು ಲೈಪೋಮಾ ಇರಬಹುದು ಇದು ಬಾಹ್ಯಕ್ಕೆ ನಾವು ಮಾಡರ್ನ್ ಸೈನ್ಸಿಂದ ಒಂದು ಕಡೆ ನೋಡಬೇಕಾದಾಗ ವಿತೌಟ್ ಆಪ್ರೇಷನ್ನಿಂದ ಇದು ಬರಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂದರೆ ಪೆಥಾಲಜಿಸ್ಟ್ ಟೆಸ್ಟ್ ಬೇಕು ಒಬ್ಬ ಪೇಷಂಟು ತನ್ನ ಒಂದು ಟ್ಯೂಮರನ್ನು ಕಳ್ಕೋಬೇಕು ಅಂದಾಗ ಎಕ್ಸಿಕ್ಯೂಟಿವ್ ಬ್ಲಡ್ ಚೆಕಪ್ ಬೇಕಾಗುತ್ತೆ ಅನಸ್ಥೆಟಿಕ್ ಒಪಿನಿಯನ್ ಬೇಕಾಗುತ್ತೆ ಸರ್ಜನ್ಸ್ ಅದನ್ನು ಇಷ್ಟು ಜನ ಒಂದು ಆಪ್ರೇಟ್ ಮಾಡ್ತಕ್ಕಂಥ ಸಿಸ್ಟಮ್ ಸೊ ಈ ಸಿಸ್ಟಮ್ ಆಯುರ್ವೇದದಲ್ಲಿ ಹೇಗಿದೆ ಅಂದಾಗ ಅಪಮಾರ್ಗ ಕ್ಷಾರವನ್ನು ಆ ಕ್ಷಾರ ಅಂದಾಗ ಅದರ ಗುಣವೇ ಛೇದನ ಭೇದನ ಅಂದರೆ ಆ ವನಸ್ಪತಿಯ ಗುಣ ಇದನ್ನು ನುರಿತವಾಗಿ ಆಳವಾಗಿ ಅನುಭವಿಗಳ ಕಡೆಯಿಂದ ತಿಳ್ಕೊಂಡು ಇದನ್ನು ಅಧ್ಯಾಯ ಮಾಡಿಕೊಂಡು ಅದನ್ನು ಯಶಸ್ವಿ ಮಾಡಿಕೊಂಡಿದ್ದೇವೆ ಮ್ಯಾಕ್ಸಿಮಮ್ ಇಪ್ಪತ್ತು ನಿಮಿಷದಲ್ಲಿ ಅದು ಬಾಹ್ಯಕ್ಕೆ ವಿಥೌಟ್ ಆಪರೇಷನ್ನಿಂದ ಅದು ಬಂದ್ಬಿಡುತ್ತೆ ಆಲ್ರೆಡಿ ಸಾಕಷ್ಟು ಇಡೀ ರಾಜ್ಯದಲ್ಲೆಲ್ಲನೂ ಸಹ ನಾವು ಮಾಡ್ಕೊಳ್ತಾ ಬಂದಿದೆ ಉಚಿತವಾಗಿ ಇದಕ್ಕೆಲ್ಲವೂ ಮೂಲ ಕಾರಣ ವನಸ್ಪತಿ